ಕೈಮರ ಉಸ್ಮಾನ್ ಚಿಕನ್ ಸೆಂಟರ್ ಇಲ್ಲೇ ನಡೆಸ್ತಾ ಇದ್ದೀನಿ ಸುಮಾರು 4 ವರ್ಷದಿಂದ. ಈ ಕೈಮರದಲ್ಲಿ ಎಷ್ಟು ಮಟ್ಟಿಗೆ ಇದು ರೋಡಿಂದು ಅಧ್ವಾನ ಆಗಿದೆ ಅಂದ್ರೆ, ಬರೀ ಒಂದು ಟಿಪ್ಪರ್ ಬಂದ್ರೆ ಸಾಕು ಓಡಾಡೋಕ್ಕೂ ತುಂಬಾ ಹಿಂಸೆ ಆಗುತ್ತೆ. ಮತ್ತೆ ನಮ್ಮ ಅಂಗಡಿಯಲ್ಲೂ ಅಷ್ಟೇ, ಬೆಳಿಗ್ಗೆ ಅಂಗಡಿ ತೆಗೆದ್ರೆ ಸಾಕು ಬರೀ ಧೂಳು. ಮತ್ತೆ ನಮ್ದು ಕಬಾಬ್ ಅಂಗಡಿ ಇದೆ, ಕಬಾಬ್ ಜನ ಬರಕ್ಕೆ ಒಳಗಡೆ ಎದುರ್ತಾ ಇದ್ದಾರೆ, ಯಾಕಂದ್ರೆ ತುಂಬಾನೇ ಧೂಳು ಇದೆ. ಮತ್ತೆ ಒಳಗಡೆ ಬಂದು ಹೆಂಗ್ ತಿಂತಾರೆ ಜನ. ಮತ್ತೆ ಇನ್ನೊಂದೇನಂದ್ರೆ, ಇದು ಈ ರೋಡ್ಗೆ ಬರೀ ನೀರ್ ಬಿಡ್ಬೇಕು ಅಂತ ಅಷ್ಟೇ ಅಲ್ಲ, ರೋಡಿನ ಕೆಲಸ ನಡಿಬೇಕು. ಮತ್ತೆ ನೀರ್ ಬಿಡುವ ಒಂದ್ ತಿಂಗಳು ಬಿಡ್ತಾರೆ, 8 ತಿಂಗಳು ಬಿಡ್ತಾರೆ, ಆಮೇಲೆ ಮತ್ತೆ ಅದೇ ರಾಗ ಅದೇ ಪುರಾಣ ಆಗುತ್ತೆ. ಮೊದಲು ಇದು ರೋಡಿನ ಕೆಲಸ ನಡಿಬೇಕು. ನಮ್ಮ ಕೊರಟಗೆರೆ ತಾಲೂಕು ಹಲವಾರು ಕಡೆ ಅವಾಗಲೇ ರೋಡಿನ ಕೆಲಸ ನಡೀತಾ ಇದೆ. ಇದೊಂದು ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ ಏನು ಅಂತ ನಮಗೆ ಯಾರು ಮಟ್ಟಿಗೆ ಗೊತ್ತಾಗ್ತಿಲ್ಲ. ಮತ್ತೆ ಸುಮಾರು ಇವಾಗ ನಾವು ಬಂದ 4 ವರ್ಷ ಆಗಿದೆ ಇಲ್ಲಿ, ನಾನ್ ಬರೋಕ್ ಮುಂಚೆ ಇನ್ನೂ ಎಷ್ಟು ವರ್ಷದ ಇದೆ ಅಂತ ಇಲ್ಲ. ಯಾಕಂದ್ರೆ ಎಲ್ಲಾರು ಇವಾಗ ಎಲ್ಲಾರ್ಗು ಇವಾಗ ಸ್ವಲ್ಪ ಇದು ಬಂದಿದ್ದಕ್ಕೆ ಎಲ್ಲ ನಿಲ್ಸಿ, ಎಲ್ಲಾ ಟಿಪ್ಪರ್ಗೆಲ್ಲ ನಿಲ್ಸಿ ಸ್ವಲ್ಪ ಪ್ರತಿಭಟನೆ ಮಾಡ್ತಾ ಇದೀವಿ. ಇನ್ನು ಸ್ವಲ್ಪ ಇದು ಕೆಲಸ ನಡಿಬೇಕು ಅಂತ ನಾವ್ ಹೇಳ್ತೀವಿ. ಸೊ ಹಿಂಗೆ ಮುಂದುವರೆದ್ರೆ ಎಲ್ಲ ನಾವು ಒಂದ್ ಜೆಸಿಬಿ ತರ್ಸ್ ಎಲ್ಲ ಇಲ್ಲೆಲ್ಲ ಹಳ್ಳ ತರ ಇದ್ ಮಾಡ್ಬಿಟ್ಟು ಹಂಗೆ ಬ್ಲಾಕ್ ಮಾಡ್ತೀವಿ. ಗಾಡಿಗಳು ಓಡಾಡ್ದಂಗೆ ಒಂದ್ ಗಾಡಿನೂ ಓಡಾಡಬಾರ್ದು ಆ ತರ ಇದ್ ಮಾಡ್ತೀವಿ. ಯಾಕಂದ್ರೆ ಇದೇ ತರ ನೋಡ್ರಿ ಆಗಲ್ಲ, ಯಾಕಂದ್ರೆ ಮಕ್ಳು ಇರ್ತವೆ, ಪ್ರತಿಯೊಂದು ಮನೆ ಇದ್ದಿರುತ್ತೆ, ಆಗಲ್ಲ. ಆಮೇಲೆ ಸಮಸ್ಯೆಗಳು ತುಂಬಾನೇ ಇದೆ ಅಲ್ಲಿ. ಆಮೇಲೆ ಈ ಊರಲ್ಲಿ ಸರ್ ನೆಟ್ ಒಂದ್ ಚರಂಡಿ ಸಮೇತ ಇಲ್ಲ, ಇಲ್ಲಿ ಒಂದ್ ಚರಂಡಿ ಇಲ್ಲ, ಊರಿಗೋಸ್ಕರ. ಆಮೇಲೆ ಈ ಊರಲ್ಲಿ ಒಂದ್ ಫಿಲ್ಟರ್ ನೀರು ಇದು ಸಹ ಇಲ್ಲ, ಇಲ್ಲಿ ಅಂಗನವಾಡಿ ಇಲ್ಲ, ಏನು ಇಲ್ಲ.